ಏನ್ ಕೆಲಸ ಮಾಡ ಸರ್ ರೈತರ ಮತ್ತೆ ಅದೇ ಎಮ್ಮೆ ವಿಚಾರ ಅಲ್ವಾ ಎಮ್ಮೆ ವಿಚಾರ ಅಲ್ಲ ಸರ್ ಗುರು ಪಾಟೀಲ್ ಅಮೀನ್ ರೆಡ್ಡಿ ಯಾವ ಲೆಕ್ಕಕ್ಕಿಲ್ಲ ಸರ್ ನೀರಾವರಿ ನಮ್ಮಲ್ಲಿ ಕಮ್ಮಿ ಇದೆ ಸರ್ ಅಜಯ್ ಸಿಂಗ್ ಮಿನಿಸ್ಟರ್ ಆಗಬೇಕಿತ್ತು ದೇವರ ತಾಲೂಕಲ್ಲಿ ಬಂಧು ಬಂಗಾರಪ್ಪ ಕುಮಾರ ಬಂಗಾರಪ್ಪ ಮಗ ಮೂರು ಸಲ ಬಿದ್ದರು ಅವನಿಗೆ ಸಚಿವ ಸ್ಥಾನ ಕೊಟ್ಟರು ಯಾಕಂತ ಈ ಜಾತಿ ಲೆಕ್ಕ ಇದು ಇದು ಗ್ಯಾರಂಟಿ ಈರಾಜ್ ಸರ್ ಅತ್ತೇಶಿ ನಮಗೆ ಗ್ಯಾರಂಟಿ ಇದೆ ಬಡ್ರು ಪರವಾಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅರಿವಿ ತಿಮ್ಮಾಪುರ ಸಾಹೇಬರು ಬಡ್ರು ಪರವಾಗಿದ್ದಾರೆ ಎಲ್ಲ ಹೋರಾಟ ಮಾಡ್ತಾರೆ ಹೋರಾಟ ಎಲ್ಲ ಕರದಲ್ಲಿ ಹೋಗ್ತಾರು ಯಾರು ಸಣ್ಣ ಮಗನ ಕರೆದು ಹೋಗ್ತಾರೆ ಸೇಡಂ ಕ್ಷೇತ್ರದಿಂದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎರಡನೇ ಬಾರಿಗೆ ಸಂಪುಟದ ಸಚಿವರಾಗಿರುವುದರಿಂದ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನಮಾನ ಕೊಟ್ಟಿರೋದ್ರಿಂದ ತುಂಬಾ ಖುಷಿಯಾಗಿದೆ ಸರ್ ರಜಾಕ್ ಹಜೀಲ್ ರಜಾಕ್ ಹಜೀಲ್ ಏನ್ ಕೆಲಸ ಮಾಡ್ತೀರಾ ನಾ ಏನ್ ಕೆಲಸ ಮಾಡ ಸರ್ ರೈತರ ರೈತ ಮತ್ತೆ ಅದೇ ಎಮ್ಮೆ ವಿಚಾರ ಅಲ್ವಾ ಎಮ್ಮೆ ವಿಚಾರ ಅಲ್ಲ ಸರ್ ಹೇಳಿ ಮತ್ತೆ ಏನ್ ಸಮಸ್ಯೆ ಹಂಗಾರೆ ಗುರು ಪಾಟೀಲ್ ಅಮೀನ್ ರೆಡ್ಡಿ ಯಾವ ಲೆಕ್ಕಕ್ಕಿಲ್ಲ ಸರ್ ಯಾವ ಲೆಕ್ಕಕ್ಕಿಲ್ಲ ಅವರು ದರ್ಶನಪುರ ಅವರು ಅವರಿಗೆ ಲೋಕಾಭಿವೃದ್ಧಿ ಸಚಿವ ಅಥವಾ ಇದು ಇಲ್ಲ ಜಲಸಂಪನ್ನ ಸಚಿವ ಲೋಕೋಪಯೋಗಿ ಅಥವಾ ಜಲಸಂಪನ್ಮೂಲ ಬೇಕು ಸಚಿವ ಬೇಕು ಖಾತೆ ಕೊಡಬೇಕು ಖಾತೆ ಕೊಡಬೇಕು ಸರ್ ಅದೇ ಬೇಕು ಅದೇ ಬೇಕು ಸರ್ ಹಾಂ ಅದೇ ಬೇಕು ಸರ್ ಜಲಸಂಪನ್ನ ಯಾಕಂದ್ರೆ ನೀರಾವರಿ ನಮ್ಮಲ್ಲಿ ಕಮ್ಮಿ ಇದೆ ಸರ್ ನೀರಾವರಿ ನಮ್ಮಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ ಮೇನ್ ಬ್ರಾಂಚ್ ಇದೆ ಅಲ್ಲಿ ನವೀಕರಣ ಆಗಿಲ್ಲ ಸರ್ ಜೇವರ್ಗಿ ತಾಲೂಕ ಅಜಯ್ ಸಿಂಗ್ ಅವರು ಮೂರು ಸಲ ಗೆದ್ದರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಮಧು ಬಂಗಾರಪ್ಪ ಮೂರು ಸಲ ಬಿದ್ದರು ಅವರಿಗೆ ಸಚಿವನ ಕೊಟ್ಟರು ಯಾಕೆ ಸರ್ ಯಾರಿಗೆ ಕೇಳ್ಬೇಕು ಸರ್ ಈಗ ನಿಮಗೆ ಅಜಯ್ ಸಿಂಗ್ ಅವರು ಮಿನಿಸ್ಟರ್ ಆಗಬೇಕಿತ್ತು ಅಜಯ್ ಸಿಂಗ್ ಮಿನಿಸ್ಟರ್ ಆಗಬೇಕಿತ್ತು ದೇವರ ತಾಲೂಕಲ್ಲಿ ಅವ್ರು ಮಿನಿಸ್ಟರ್ ಆಗಬೇಕಿತ್ತು ಮಧು ಬಂಗಾರಪ್ಪ ಕುಮಾರ ಬಂಗಾರಪ್ಪ ಮಗ ಮೂರು ಸಲ ಬಿದ್ದರು ಅವನಿಗೆ ಸಚಿವ ಸ್ಥಾನ ಕೊಟ್ಟರು ಅದೇ ಅಜಯ್ ಸಿಂಗ್ ಕೊಟ್ರೆ ಸರ್ ಇಲ್ಲ ಇನ್ನು ಅವಕಾಶ ಇದೆ ತಾಳಿ ಕೊಡ್ತಾರೆ ಸಾಧ್ಯನೇ ಇಲ್ಲ ಸರ್ ಯಾಕಂತ ಈ ಜಾತಿ ಲೆಕ್ಕ ಇದು ಎಸ್ ವೀಕ್ಷಕರೇ ಇದೀಗ ಬಾಗಲಕೋಟೆ ಜಿಲ್ಲೆಯ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆರ್ ಬಿ ತಿಮ್ಮಾಪುರ ಅವರು ಸಚಿವರಾಗಿದ್ದಾರೆ ಅವರ ಹರ್ಷೋದ್ಗಾರ ಹೇಗಿದೆ ಏನ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಲ್ಲಪ್ಪ ಕಾಂಬಳೆ ಸರ್ ಯಾವ ಖಾತೆ ಬೇಕು ನಮ್ಮ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಸರ್ ನಮ್ಮ ಹಿಂದುಳಿದ ಜನಾಂಗದವರಿಗೆ ಒಳ್ಳೇದಾಗುತ್ತೆ ಸರ್ ಸಮಾಜ ಕಲ್ಯಾಣ ಖಾತೆ ದೀನದಲ್ಲಿದ್ದವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೀವಿ ಒತ್ತಾಯ ಮಾಡುತ್ತಿದ್ದೀವಿ ಸರ್ ಶಿವದೊಡಮನಿ ಅಂತ ಹೇಳಿ ಸರ್ ಸರ್ ನೀವು ಮುದ್ರದವರೇನಾ ನಾವು ಮುದ್ರದವ್ರು ಸರ್ ಏನಿದೆ ಸರ್ ಏನು ಸಮಸ್ಯೆ ಇದೆ ಬಾಗಲಕೋಟೆಯಲ್ಲಿ ಮೈನ್ ಸಮಸ್ಯೆ ಸರ್ ಅದು ಭಾಳ ಸಮಸ್ಯೆ ಇದೆ ಸರ್ ಒಂದ ಎರಡಾದ್ರೆ ಭಾಳ ಇದೆ ಸರ್ ಬಾಗಲಕೋಟೆಗೆ ಏನು ಅಭಿವೃದ್ಧಿ ಆಗಬೇಕು ಸರ್ ಸಾವಿರ ಏನೂ ಮಾಡಿದ್ದಿಲ್ಲ ಕರ್ಜಾ ಸಾಹೇಬರು ಹಿಂಗಾಗಿ ನಮ್ಮ ತಾಲೂಕು ಹಿಂದುಳಿದಿದೆ ಅದೇ ಕಾರಣ ಈಗ ಅರ್ಬಿ ತಿಮ್ಮಾಪುರ ಅವರಿಗೆ ಸಮಾಜ ಕಲ್ಯಾಣ ಕೊಟ್ಟರೆ ಒಳ್ಳೆಯದು ಶ್ರೀಕಾಂತ್ ಎಸ್ ಕಿರಿ ಸರ್ ಹೇಳಿ ಸರ್ ಬಡ್ರ ಬಗ್ಗೆ ತಿಮ್ಮಾಪುರ ಸಾಹೇಬರು ಅರ್ಬಿ ತಿಮ್ಮಾಪುರ ಸಾಹೇಬರು ಭಾಳ ಕಾಜಿ ಅದಾರ ರೀ ಸೇಮ್ ಆಗ್ಬೇಕ್ರಿ ಅವರು ನನ್ನ ಹೆಸರು ಬಸ್ಲಿಂಗ್ ದೊಡ್ಡಮನಿ ರೀ ಒಳ್ಳೆ ಆಡಳಿತ ಕೊಟ್ಟರು ಇದು ಗ್ಯಾರಂಟಿ ಈರಾಜ್ ಸರ್ ಅತ್ತೇಶಿ ನಮಗೆ ಗ್ಯಾರಂಟಿ ಇದೆ ಬಡ್ರು ಪರವಾಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅರಿವಿ ತಿಮ್ಮಾಪುರ ಸಾಹೇಬರು ಬಡ್ರು ಪರವಾಗಿದ್ದಾರೆ ಎಲ್ಲ ಹೋರಾಟ ಮಾಡ್ತಾರೆ ಹೋರಾಟ ಎಲ್ಲ ಕರದಲ್ಲಿ ಹೋಗ್ತಾರೆ ಯಾರು ಸಣ್ಣ ಮಗನ ಕರೆದು ಹೋಗ್ತಾರೆ ರೀ ಸಿ ಎಮ್ ಸಾಹೇಬರು ಇದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅತ್ತೇಶಿಂದ ನಮ್ಮ ಅನುಕೂಲ ಗ್ಯಾರಂಟಿ ಐತಿ ಸರ್ ಈಗ ಬಂದು ಆಡಳಿತಕ್ಕೆ 9 ವರ್ಷ ಆಯಿತು ಸರ್ ಪ್ರಧಾನಿ ಆಗಿದ್ದರು ಆದರೆ ಒಂದು ಖಾತೆಗೆ 15 ಲಕ್ಷ ರೂಪಾಯಿ ಬಿಡ್ತಂದ್ರು ಏನು ಈಡೇರಿಲ್ಲ ಹಾಗಾಗಿ ಅವರಲ್ಲಿ ಒತ್ತಾಯ ಸರ್ ಇದು ಎಲ್ಲ ಹಿಂದುಳಿದ ವರ್ಗಗಳಿಗೆ ಬಿಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೀವಿ ವೀಕ್ಷಕರೇ ಸೇಡಂ ಕ್ಷೇತ್ರದಿಂದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಚಿವರಾಗಿದ್ದಾರೆ ಸೇಡಂ ಕ್ಷೇತ್ರದ ಒಂದಷ್ಟು ಮತದಾರರು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಫಾಲೋವರ್ಸ್ ಸರ್ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಸಾಹೇಬರು ಮಿನಿಸ್ಟರ್ ಆಗಿದ್ದಾರೆ ಸಾಕಷ್ಟು ಖುಷಿ ಆಗ್ತಾ ಇದೆ ಈಗಾಗಲೇ ಸೇಡಂ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 44,000 ಮತಗಳ ಅಂತರದಿಂದ ಜೇಬೇರಿ ಆಗಿದ್ದು ಮತ್ತು ಎರಡನೇ ಬಾರಿಗೆ ಸಂಪುಟದ ಸಚಿವರಾಗಿರುವುದರಿಂದ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನಮಾನ ಕೊಟ್ಟಿರೋದ್ರಿಂದ ತುಂಬಾ ಖುಷಿಯಾಗಿದೆ ಸರ್ ಯಾವ ಖಾತೆ ಬೇಕು ಅಂತೀರಾ ಯಾವುದು ಖಾತೆ ಕೊಟ್ಟರು ನಮ್ಮ ಸಾಹೇಬರು ಒಂದು ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತಾರೆ ಈ ಮೊದಲು ಸಿದ್ದರಾಮಯ್ಯವರು ಸಾಹೇಬರು ಸರ್ಕಾರದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡಿ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಂದಲೇ ಅತ್ಯಂತ ಒಂದು ಪ್ರಾಮಾಣಿಕ ವ್ಯಕ್ತಿ ಅನ್ನೋ ಒಂದು ಬಿರುದನ್ನು ಅವರು ಪಡೆದಿದ್ದಾರೆ ಸರ್ ಈಗಾಗಲೇ ಹಾಗಾಗಿ ಈಗಾಗಲೂ ಇದ್ರೂ ಯಾವುದೇ ಖಾತೆ ಕೊಟ್ಟಿದ್ರು ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ ಅನ್ನೋದು ನಂಬಿಕೆ ಎಲ್ಲ ಕ್ಷೇತ್ರದ ಜನತೆ ಮತ್ತು ಕರ್ನಾಟಕ ಜನತೆ ಇದೆ ಸರ್